ತಾವು ಕೆನ್ನೇನ್ ಹಾಕ್ತೀರಿ, ಹೆಣ್ ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡ್ತೀರಿ ಅಂತ ಆರೋಪ ಮಾಡಿದ್ರೆ ಸರ್ ಕುಮಾರಸ್ವಾಮಿ. ಅಯ್ಯೋ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ ಬೇಕಣ್ಣ. ಈ ಲೋಪರ್ ನನ್ ಮಗಂತಲೇ ಬೇಕೇ ಬೇಕು. ಕುಮಾರಣ್ಣ, ನಿನ್ಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾಳ ಇರ್ಬೇಕು ಅಂತ ಕಾಣ್ತದೆ. ಅದನ್ನ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸ್ತೋರೆ ಕಾಂಗ್ರೆಸ್ ಪಾರ್ಟಿ ಅವರು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸೋರೆ ಕಾಂಗ್ರೆಸ್ ಪಾರ್ಟಿ. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಏನ್ ಬೇಡ, ನಾನು ಹೇಳ್ತಾ ಇದ್ದೀನಿ, ಟಿಲ್ ಐ ಆಮ್ ಟೆರರ್ ರೆಡಿ, ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್, ಕಮ್ ಟು ದಿ ಅಸೆಂಬ್ಲಿ. ನೀನ್ ಆಸ್ತಿದು, ನನ್ನ ಆಸ್ತಿದು, ನಾನು ಮಾಡ್ಕೊಂಡಿದ್ದು ಎಲ್ಲ ಡಿಬೇಟ್ ಆಗ್ಲಿ. ನಡಿಯಲ್ಲಿ ಬಂದ ನಾನು ತತ್ತೀನಿ. ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತತ್ತೀನಿ. ನಿಮ್ ಫ್ಯಾಮಿಲಿ ಎಲ್ಲ ತರ್ರ. ಅವ್ನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವ್ನ್ಗೆ ಎಷ್ಟು ಇದೆ, ಈಗ ಎಷ್ಟು ಬಂತು, ಹೆಂಗ್ ಹಿಂಗ್ ಬಂತು, ಅದು ತರಣ. ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರಣ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್. ಸುಮ್ಮನೆ ಇಲ್ಲೆಲ್ಲ ಹೋಗಿ ಹಿಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡಿ. ಹಿಟ್ ಅಂಡ್ ರನ್ ಯು ಆರ್ ವೆರಿ ಫೇಮಸ್. ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ನಾವು ಈ ಭಾರತನ, ಈ ಭಾರತಕ್ಕೆ ಪ್ರಜಾಪ್ರಭುತ್ವನ, ಈ ಭಾರತಕ್ಕೆ ಸ್ವಾಭಿಮಾನವನ್ನ ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.